ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ ಹದಿಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ದಂಡಕಾರಣ್ಯದಲ್ಲಿ ವಿವಿಧ ಆಶ್ರಮಗಳಲ್ಲಿ ಕಳೆದಂತಹ ಶ್ರೀರಾಮನು ಲಕ್ಷ್ಮಣ ಸೀತೆಯೊಂದಿಗೆ ಸುತೀಕ್ಷ್ಣರ ಆಶ್ರಮಕ್ಕೆ ಬಂದು ಅವರನ್ನು ಕೇಳಿ ಅವರ ಮಾರ್ಗದರ್ಶನದಂತೆಯೇ ಅಗಸ್ತ್ಯರ ಸೋದರನ ಆಶ್ರಮಕ್ಕೆ ಬಂದು ಅಲ್ಲಿಂದ ನೇರವಾಗಿ ಅಗಸ್ತ್ಯರ ಆಶ್ರಮಕ್ಕೆ ಬಂದಿರುವರು ಅಗಸ್ತ್ಯರು ದೀರ್ಘಕಾಲದಿಂದಲೇ ಶ್ರೀರಾಮನಿಗಾಗಿ ಕಾಯುತ್ತಿದ್ದವರು ಆನಂದ ಸಂತೋಷದಿಂದಲೇ ಆತನನ್ನು ಸತ್ಕರಿಸಿ ಹಿಂದೆ ದೇವೇಂದ್ರನು ತಮಗೆ ಕೊಟ್ಟಿದ್ದಂತಹ ವಿಶೇಷವಾದ ಧನುಸ್ಸು ವೈಷ್ಣವ ಧನುಸ್ಸು ಹಾಗೂ ಅದರೊಂದಿಗೆ ಅಕ್ಷಯ ತೂಣೀರ ಅಂದರೆ ಎಂದು ಖಾಲಿಯಾಗದಂತಹ ಬತ್ತಳಿಕೆಗಳನ್ನು ಚಿನ್ನಕದ ಒರೆ ಉಳ್ಳಂತಹ ಚಿನ್ನದ ಕವಚವನ್ನೇ ಹೊಂದಿರುವಂತಹ ಖಡ್ಗವನ್ನು ಶ್ರೀರಾಮನಿಗೆ ಕೊಡುತ್ತಾರೆ ರಾಮ ಪ್ರೀತೋಸ್ಮಿ ಭದ್ರಂತೆ ಲಕ್ಷ್ಮಣ ಅಭಿವಾದನ್ ಮಾಂ ಪ್ರಾಪ್ ಅಭಿವಾದಯತೊಯ್ಯನ್ಮಾಂ ಪ್ರಾಪ್ತೌ ಸಹ ಸೀತಯ ಶ್ರೀರಾಮ ನಿನಗೆ ಮಂಗಳವಾಗಲಿ ನಾನು ನಿನ್ನ ಮೇಲೆ ಬಹಳ ಪ್ರಸನ್ನನಾಗಿದ್ದೇನೆ ಲಕ್ಷ್ಮಣ ನಾನು ನಿನ್ನ ಮೇಲೆಯೂ ಬಹಳ ಸಂತುಷ್ಟನಾಗಿದ್ದೇನೆ ನೀವಿಬ್ಬರು ನನಗೆ ಪ್ರಣಾಮ ಮಾಡಲು ಸೀತೆಯೊಂದಿಗೆ ಇಲ್ಲಿಯವರೆಗೆ ಬಂದಿರುವುದರಿಂದ ನನಗೆ ಬಹಳ ಆನಂದವಾಗಿದೆ ಅಧ್ವಶ್ರಮೇಣ ವಾಂ ಖೇದೋ ಬಾಧತೆ ಪ್ರಚುರಶ್ರಮ ವ್ಯಕ್ತಮತ್ಕಂಠೇವಾಪಿ ಮೈಥಿಲಿ ಜನಕಾತ್ಮಜ ದಾರಿ ನಡೆಯುವುದರಿಂದ ಪರಿಶ್ರಮದಿಂದ ನೀವು ಬಳಲಿರುವಿರಿ ಇದರಿಂದ ಆದ ಕಷ್ಟವು ನಿಮ್ಮಿಬ್ಬರಿಗೂ ದುಃಖ ಕೊಡುತ್ತಿರಬಹುದು ಮಿಥಿಲೇಶ ಕುಮಾರಿ ಜಾನಕಿಯು ತನ್ನ ಬಳಲಿಕೆಯನ್ನು ಕಳೆಯಲು ಹೆಚ್ಚು ಉತ್ಕಂಠಿತಳಾಗಿರಬಹುದು ಎಂಬುದು ಸ್ಪಷ್ಟವಾಗಿ ಅನಿಸುತ್ತದೆ ಏಷಾ ಚುಕುಮಾರೀಚೇದೈನ ವಿಮಾನಿತ ರಾಜ್ಯ ದೋಷಂ ವನಂ ಪ್ರಾಪ್ತ ಪ್ರಚೋದಿತ ಇವಳು ಸುಕುಮಾರಿಯಾಗಿದ್ದು ಈಕೆಯು ಮೊದಲು ಇಂತಹ ದುಃಖಗಳನ್ನು ಎದುರಿಸಿರಲಿಲ್ಲ ಕಾಡಿನಲ್ಲಿ ಅನೇಕ ಪ್ರಕಾರದ ಕಷ್ಟಗಳಿರುತ್ತವೆ ಹೀಗಿದ್ದರೂ ಇವಳು ಪ್ರೇಮದಿಂದ ಪ್ರೇರಿತಳಾಗಿ ಇಲ್ಲಿಗೆ ಬಂದಿರುವಳು ಯಥೈಷಾರೇ ರಾಮ ಇಹ ಸೀತಾ ತಥಾ ಕುರು ದುಷ್ಕರಂ ಕೃತ ವೇಶ ವನೆ ಶ್ರೀರಾಮ ಸೀತೆಯ ಮನಸ್ಸು ಉಲ್ಲಾಸವಾಗಿರುವಂತೆ ಸಂತೋಷವಾಗಿ ಇರುವಂತೆಯೇ ನೀನು ಕಾರ್ಯ ಮಾಡಬೇಕು ನಿನ್ನ ಜೊತೆಗೆ ವನಕ್ಕೆ ಬಂದು ಈಕೆಯು ದುಷ್ಕರ ಕಾರ್ಯವನ್ನು ಮಾಡಿರುವಳು ಏಷಾ ಸೃಷ್ಟೇ ರಘುನಂದನ ರಘುನಂದನ ಸೃಷ್ಟಿಕಾಲದಿಂದ ಹಿಡಿದು ಇಂದಿನವರೆಗೆ ಪತಿಯು ಸಮ ಅವಸ್ಥೆಯಲ್ಲಿ ಇದ್ದರೆ ಅರ್ಥಾತ್ ಧನಧಾನ್ಯದಿಂದ ಸಂಪನ್ನ ಸ್ವಸ್ಥ ಹಾಗೂ ಸುಖಿಯಾಗಿದ್ದರೆ ಸ ಅವಳು ಅಂದರೆ ಸ್ತ್ರೀಯು ಅವನಲ್ಲಿ ಅನುರಕ್ತಳಾಗುತ್ತಾಳೆ ಆದರೆ ಅವನು ವಿಷಮ ಅವಸ್ಥೆಯಲ್ಲಿ ಬಿದ್ದರೆ ದರಿದ್ರನೋ ರೋಗಿಯೋ ಆದರೆ ಆಗ ಅವನನ್ನು ತ್ಯಜಿಸುತ್ತಾಳೆ ಈ ಸ್ವಭಾವ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಇದ್ದುಕೊಂಡಿದೆ ಚತಕ್ರಾಂ ಲೋಲ शस्त्राणां तीक्ष्णतां तथा गरुडानिलयोषैमनुगच्छन्ति योषितः स्त्रियरु विद्युत्न अन्तिरे मिञ्चिन चपलते शस्त्रगळ तीक्ष्णते गरुड मतु वायुव तीव्र गति भवतो भार्या दोषैरेत्यैर्निव ಶ್ಲಾಘ್ಯಾ ಚಪದೇಶ್ಯಾ ಚೀಶ್ವರುಧತಿ ನಿನ್ನ ಧರ್ಮಪತ್ನಿ ಸೀತೆಯು ಇವೆಲ್ಲ ದೋಷಗಳಿಂದ ರಹಿತಳಾಗಿದ್ದಾಳೆ ಈಕೆಯು ಶ್ಲಾಘ್ಯಳು ಹಾಗೂ ಪತಿವ್ರತಿಯರಲ್ಲಿ ದೇವಿಯರಲ್ಲಿ ಅರುಂಧತಿಯು ಇರುವಂತೆ ಇರುವಳು ಯತ್ರ ಸೌಮಿತ್ರ ಸಹ ವೈ ದೇಹ್ಯಾಚಾನ ಸ್ಯಸೇತ್ರಮರೆಂದಮ ಶತ್ರುದಮನ ಶ್ರೀರಾಮ ಸುಮಿತ್ರ ಕುಮಾರ ಲಕ್ಷ್ಮಣ ಮತ್ತು ವಿದೇಹನಂದಿನಿ ಸೀತೆಯೊಂದಿಗೆ ನೀನು ವಾಸಿಸುವ ದೇಶದ ಶೋಭೆಯು ಇದರಿಂದ ಹೆಚ್ ಇಂದಿನಿಂದ ಹೆಚ್ಚಾಗಿದೆ ಏವ ಮುಕ್ತಸ್ತು ಮುನಿನ ರಾಘವ ಸಂಯತಾಂಜಲಿ ಉಚ ಪ್ರಶ್ರಿತಂ ವಾಕ್ಯ ಮೃಷಿಂ ದೀಪ್ತಮಿವಾನಲಂ ಮುನಿಯು ಹೀಗೆ ಹೇಳಿದಾಗ ಶ್ರೀರಾಮಚಂದ್ರನು ಪ್ರಜ್ವಲಿತ ಅಗ್ನಿಯಂತೆ ತೇಜಸ್ವಿ ಮಹರ್ಷಿಗೆ ಕೈಮುಗಿದು ವಿನಯ ಯುಕ್ತನಾಗಿ ಹೀಗೆ ಹೇಳಿದನು ಧನ್ಯೋಸ್ಮ್ಯನುಗ್ರಹೀತ ಮುನಿ ಪುಂಗವಃ ಗುಣೈಸಭ್ರಾತರ್ಭಾರ್ಯ ಗುರುರ್ನ ಸಹೋದರ ಮತ್ತು ಪತ್ನಿಯು ಸಹಿತ ನನ್ನ ಗುಣಗಳಿಂದ ಗುರುದೇವ ಮುನಿವರ ಅಗಸ್ತ್ಯರು ಸಂತುಷ್ಟರಾಗಿದ್ದಾರೆ ನಾನು ಧನ್ಯನಾಗಿದ್ದೇನೆ ನನ್ನ ಮೇಲೆ ಮುನೀಶ್ವರರ ಮಹಾನ್ ಅನುಗ್ರಹವಾಗಿದೆ ಸುಖಂ ಆದರೆ ಮುನಿಗಳೇ ನನಗೆ ಇರಲು ಅನೇಕ ವನಗಳಿದ್ದರು ನೀರಿನ ಸೌಕರ್ಯವು ಸಾಕಷ್ಟು ಇರುವ ತಾವು ನಾವು ಆಶ್ರಮ ನಿರ್ಮಿಸಿ ಆನಂದವಾಗಿ ವಾಸಿಸುವಂತಹ ಯಾವುದಾದರೂ ಸ್ಥಳವನ್ನು ಈಗ ನೀವು ತಿಳಿಸಿರಿ ತೋ ಭ್ರವೀನ್ ಮುನಿಶ್ರೇಷ್ಠ ಶ್ರಾಮ ಭಾಷಿತ ಧರ್ಮಾತ್ಮ ಶುಭಂ ಶ್ರೀರಾಮನು ಹೇಳಿದುದನ್ನು ಕೇಳಿ ಮುನಿಶ್ರೇಷ್ಠ ಧರ್ಮಾತ್ಮ ಅಗಸ್ತ್ಯರು ಮುಹೂರ್ತ ಕಾಲ ಏನೋ ಯೋಚಿಸಿ ಬಳಿಕ ಅವರು ಈ ಶುಭ ವಚನವನ್ನು ಆಡಿದರು ಪಂಚವಟ್ಯ ಭಿಷ್ರು ಅಯ್ಯ ಇಲ್ಲಿಂದ ಎರಡು ಯೋಜನ ದೂರದಲ್ಲಿ ಪಂಚವಟಿ ಎಂಬ ಹೆಸರಿನಿಂದ ವಿಖ್ಯಾತವಾದ ಒಂದು ಬಹಳ ಸುಂದರ ಸ್ಥಾನವಿದೆ ಅಲ್ಲಿ ಬಹಳಷ್ಟು ಜಿಂಕೆಗಳು ಇರುತ್ತವೆ ಫಲ ಮೂಲ ಮತ್ತು ನೀರಿನ ಸೌಲಭ್ಯವು ಅಲ್ಲಿ ಹೆಚ್ಚಾಗಿದೆ ಗತ್ರ ಗತ್ವಾಶ್ರಮಪದಂ ಕ್ರತ್ವಾ ಸೌಮಿತ್ರಿಣಾ ಸಹ ರಮಸ್ವತ್ವ ಪಿತರುವಾಕ್ಯಂ ಯಥೋಕ್ತಮನುಪಾಲಯನ್ ಅಲ್ಲಿಗೆ ಹೋಗಿ ಲಕ್ಷ್ಮಣನೊಂದಿಗೆ ನೀನು ಆಶ್ರಮ ರಚಿಸಿಕೊಂಡು ಮಿತನ ಆಜ್ಞೆಯನ್ನು ಯಥೋಕ್ತವಾಗಿ ಪಾಲಿಸುತ್ತಾ ಅಲ್ಲಿ ಸುಖವಾಗಿ ವಾಸಿಸು ವಿಧಿತೋ ಕ್ಷೇಷವೃತ್ ದಶರಥ ಪುಣ್ಯಾತ್ಮನೆ ನಿನ್ನ ಮತ್ತು ದಶರಥ ಮಹಾರಾಜರ ಎಲ್ಲ ವೃತ್ತಾಂತವು ನಾನು ನನ್ನ ತಪಸ್ಸಿನ ಪ್ರಭಾವದಿಂದ ಹಾಗೂ ನಿನ್ನ ಕುರಿತು ಸ್ನೇಹವಿರುವುದರಿಂದ ಚೆನ್ನಾಗಿ ತಿಳಿದಿರುತ್ತೇನೆ ಹೃದಯ ತಪಸಾಮಯ ಇಹವಾಸಂ ಪ್ರತಿಜ್ಞಾಯ ಸಹ ತಪೋವನೇ ನೀನು ತಪೋವನದಲ್ಲಿ ನನ್ನೊಂದಿಗೆ ಇರುವ ಮತ್ತು ವನವಾಸದ ಉಳಿದ ಸಮಯವನ್ನು ಇಲ್ಲೇ ಕಳೆಯುವ ಅಭಿಲಾಷೆಯನ್ನು ಪ್ರಕಟಿಸಿಯು ಇಲ್ಲಿಂದ ಬೇರೆಡೆಯಿರಲು ಯೋಗ್ಯ ಸ್ಥಾನದ ಕುರಿತು ನನ್ನಲ್ಲಿ ಕೇಳುತ್ತಿರುವೆ ಇದರಲ್ಲಿ ನಿನ್ನ ಹಾರ್ದಿಕ ಅಭಿಪ್ರಾಯ ಏನಿದೆ ಇದನ್ನು ನಾನು ನನ್ನ ತಪೋಬಲದಿಂದ ತಿಳಿದಿರುವೆನು ಏಕೆಂದರೆ ನೀನು ಋಷಿಗಳ ರಕ್ಷಣೆಗಾಗಿ ರಾಕ್ಷಸರನ್ನು ವಧಿಸುವುದಾಗಿ ಪ್ರತಿಜ್ಞೆ ಮಾಡಿರುವೆ ಈ ಪ್ರತಿಜ್ಞೆಯ ನಿರ್ವಹಣೆ ಇಲ್ಲಿ ಇರುವುದರಿಂದ ಆಗಲಾರದು ಏಕೆಂದರೆ ಇಲ್ಲಿ ರಾಕ್ಷಸರು ಬಂದು ಹೋಗುವುದಿಲ್ಲ ಏಕೆಂದರೆ ಹಲವು ಋಷಿಮುನಿಗಳ ಆಶ್ರಮದಲ್ಲಿ ಸುಮಾರು ಎರಡು ಮೂರು ತಿಂಗಳಿನಿಂದ ಒಂದು ವರ್ಷದವರೆಗೂ ಕಳೆದಂತಹ ಶ್ರೀರಾಮನು ತನಗೆ ಪರಮಪ್ರಿಯರಾದ ಅಗಸ್ತ್ಯರ ಆಶ್ರಮದಲ್ಲಿಯೇ ಇರಬಹುದಿತ್ತಲ್ಲ ಹಾಗೆ ಮಾಡದೇ ಇರುವುದಕ್ಕೆ ಮುಖ್ಯ ಕಾರಣವೆಂದರೆ ಅಗಸ್ತ್ಯರು ಇರುವೆಡೆಯಲ್ಲಿ ಯಾವ ರಾಕ್ಷಸರು ಸುಳಿಯುವುದಿಲ್ಲ ಶ್ರೀರಾಮನ ಪ್ರತಿಜ್ಞೆಯು ಅಗ ಆ ಎಲ್ಲ ರಾಕ್ಷಸರನ್ನು ವಧೆ ಮಾಡುವುದೇ ಆಗಿದೆ ಆ ಕಾರಣದಿಂದಾಗಿ ಅಗಸ್ತ್ಯಾಶ್ರಮದಿಂದ ದೂರದಲ್ಲಿದ್ದು ಆ ರಾಕ್ಷಸರ ವಧೆಯನ್ನು ಮಾಡುವುದಕ್ಕಾಗಿ ವಿಶೇಷವಾಗಿ ಜನಸ್ಥಾನಕ್ಕೆ ಸಮೀಪದಲ್ಲಿರುವಂತಹ ಪ್ರದೇಶವನ್ನು ಅಗಸ್ತ್ಯರು ಕೂಡ ಸೂಚಿಸುತ್ತಿದ್ದಾರೆ ಆತ ಪಂಚವಟಿ ಮಿತಿ ಸಹಿರಮ್ಯೋ ವನೋದ್ದೇಶೋ ಮೈಥಿಲಿ ತತ್ತರಂಸ್ಯತೆ ಆದ್ದರಿಂದ ಪಂಚವಟಿಗೆ ಹೋಗು ಎಂದು ನಾನು ಹೇಳುತ್ತೇನೆ ಅಲ್ಲಿಯ ವನಸ್ಥಳಿಯು ಬಹಳ ರಮಣೀಯವಾಗಿದೆ ಅಲ್ಲಿ ಮಿಥಿಲೇಶಕುಮಾರಿ ಸೀತೆ ಆನಂದವಾಗಿ ಎಲ್ಲೆಡೆ ಸಂಚರಿಸುವಳು ಸದೇಶ ಶ್ಲಾಘನೀಯ್ಚನಾತಿ ದೂರೇ ಚ ರಾಘವ ಗೋದಾವರಿಯ ಚ ಮೈಥಿಲಿ ತತ್ತರಂಸ್ಯತೆ ರಘುನಂದನ ಆ ಶ್ಲಾಘನೀಯ ಸ್ಥಾನವು ಇಲ್ಲಿಂದ ಹೆಚ್ಚು ದೂರವಿಲ್ಲ ಗೋದಾವರಿಯ ಹತ್ತಿರ ಅಂದರೆ ಗೋದಾವರಿ ನದಿಯ ತೀರದಲ್ಲೇ ಇದೆ ಆದ್ದರಿಂದ ಮೈಥಿಲಿಯ ಮನಸ್ಸು ಅಲ್ಲಿ ತುಂಬಾ ರಮಿಸಿತು ರಾಜ್ಯ ಮೂಲ ಫಲೈವ್ವಿಜೈರ್ಯುತ ಮಹಾಬಾಹು ಪುಣ್ಯೋ ರಮ್ರಮ್ಯಥ ಮಹಾಬಾಹು ಆ ಸ್ಥಾನವು ಧಾರಾಳ ಫಲ ಮೂಲಗಳಿಂದ ಸಂಪನ್ನವಾಗಿದ್ದು ಬಗೆ ಬಗೆಯ ಪಕ್ಷಿಗಳಿಂದ ಸೇವಿತ ಏಕಾಂತ ಪವಿತ್ರ ಮತ್ತು ರಮಣೀಯವಾಗಿದೆ ಭವಾನಿ ಸದಾಚಾರ ಶಕ್ತ ವಸನ್ ರಾಮ ತಾಪಸಾನ್ ಪಾಲಯಿಷ್ಯಸಿ ಶ್ರೀರಾಮ ನೀನು ಸದಾಚಾರಿ ಮತ್ತು ಋಷಿಗಳನ್ನು ರಕ್ಷಿಸುವುದರಲ್ಲಿ ಸಮರ್ಥನಾಗಿರುವೆ ಆದ್ದರಿಂದ ಅಲ್ಲಿ ಎದ್ದು ತಪಸ್ವಿ ಮುನಿಗಳನ್ನು ಪಾಲಿಸು ಏತದೇ ವೀರ ಗಂತವ್ಯಂ ಮಹಾವನ ಉತ್ತೋ ಪಂಚವ ನಿತ್ಯ ಪುಷ್ಪಿತ ಕಾನನಃ ವೀರನೆ ಅದು ಹಿಪ್ಪೆ ಮರಗಳ ಕಾಡು ಅಲ್ಲಿ ಕಾಣುತ್ತಿದೆಯಲ್ಲ ಅದರ ಉತ್ತರಕ್ಕೆ ಪ್ರಯಾಣ ಮಾಡು ಆ ಮಾರ್ಗವನ್ನು ಹಿಡಿದು ಹೋದರೆ ಮುಂದೆ ಒಂದು ಆಲದ ಮರ ಸಿಗುವುದು ಅಲ್ಲಿಂದ ಮುಂದೆ ಮರಗಳಿಲ್ಲದ ದಿಬ್ಬ ಸಿಗುವುದು ಅದನ್ನು ದಾಟಿದ ಬಳಿಕ ಒಂದು ಪರ್ವತ ಕಾಣಿಸುತ್ತದೆ ಆ ಪರ್ವತದ ಹತ್ತಿರದಲ್ಲಿ ಪಂಚವತಿ ಎಂದು ಪ್ರಸಿದ್ಧವಾದ ಸುಂದರ ವನವಿದೆ ಅದು ಸದಾ ಹೂವುಗಳಿಂದ ಸುಶೋಭಿತವಾಗಿ ಇರುತ್ತದೆ ಅಗಸ್ತ್ಯ ಮಂತ್ರ ಯಾಮ ಸತ್ ಸತ್ಯವಾದಿನಂ ಮಹರ್ಷಿ ಅಗಸ್ತ್ಯರು ಹೀಗೆ ಹೇಳುವಾಗ ಲಕ್ಷ್ಮಣ ಸಹಿತ ಶ್ರೀರಾಮನು ಅವರನ್ನು ಸತ್ಕರಿಸಿ ಆ ಸತ್ಯವಾದಿ ಮಹರ್ಷಿಗಳಲ್ಲಿ ಅಲ್ಲಿಗೆ ಹೋಗಲು ಅನುಮತಿಯನ್ನು ಬೇಡಿದನು ಕೌತುತೆನಾಭ್ಯನು ಕೃತಪಾದನೌ ತಮ ಸಹಸೀತಯ ಅವರ ಅಪ್ಪಣೆ ಪಡೆದು ಆ ಇಬ್ಬರು ಸಹೋದರರು ಅವರ ಚರಣಗಳಿಗೆ ವಂದಿಸಿ ಸೀತೆಯೊಂದಿಗೆ ಪಂಚವಟಿಯ ಕಡೆಗೆ ಹೊರಟರು ರಹಿತಾ ಚಾಪೌತು ನರಾಧಿಪಾತ್ಮಜೌ ವಿಶಕ್ತತೋಣಿ ಸಮರೇಶ್ವರಕಾತರೌ ಯಥೋಪದಿಷ್ಠೇನ ಪಥಾ ಮಹರ್ಷಿನಾ ಪ್ರಜಗ್ಮತಃ ಪಂಚವಟೀಂ ಸಮಾಹಿತೌ ರಾಜಕುಮಾರ ಶ್ರೀರಾಮ ಮತ್ತು ಲಕ್ಷ್ಮಣರು ಬೆನ್ನಿಗೆ ಬತ್ತಳಿಕೆಯನ್ನು ಕಟ್ಟಿಕೊಂಡು ಕೈಯಲ್ಲಿ ಧನುಸ್ಸನ್ನು ಎತ್ತಿಕೊಂಡರು ಅವರಿಬ್ಬರು ಸೋದರರು ಸಮರಾಂಗಣದಲ್ಲಿ ಕಾತುರತೆ ತೋರಿಸುವವರಾಗಿರಲಿಲ್ಲ ಅವರಿಬ್ಬರು ಮಹರ್ಷಿಯು ಹೇಳಿರುವ ಮಾರ್ಗದಿಂದ ಬಹಳ ಎಚ್ಚರಿಕೆಯಿಂದಲೇ ಪಂಚವಟಿಯ ಕಡೆಗೆ ನಡೆದರು ಅಂದರೆ ಇಲ್ಲಿ ಸಮರಾಂಗಣದಲ್ಲಿ ಕಾತುರತೆ ತೋರಿಸುವವರಾಗಿರಲಿಲ್ಲವೆಂದರೆ ನಿಧಾನವಾಗಿ ಸಮಾಧಾನದಿಂದಲೇ ಯಾವ ರೀತಿಯಾದಂತಹ ಆತುರ ಉದ್ವೇಗಗಳಿಲ್ಲದೆ ಸಮರದಲ್ಲಿ ಅವರಿಬ್ಬರು ಸೆಣಸುವವರಾಗಿದ್ದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅರಣ್ಯಕಾಂಡದಲ್ಲಿ ಹದಿಮೂರನೆಯ ಸರ್ಗವು ಸಂಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ